ಹಾಯ್ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆ ಸಿ ಇ ಟಿ ಎಕ್ಸಾಮ್ನಲ್ಲಿ ಬಿಲೋ ತೌಸಂಡ್ ರ್ಯಾಂಕ್ ಬರಬೇಕಂದ್ರೆ ಏನು ಸ್ಟ್ರಾಟಜೀಸ್ನ ಅಪ್ಲೈ ಮಾಡಬೇಕು ಅಂತ ನೋಡೋಣ ನೆನ್ಪಿಟ್ಕೊಳ್ಳಿ ಈ ವಿಡಿಯೋ ಬಂದ್ಬಿಟ್ಟು ಕೇವಲ ಬಿಲೋ ತೌಸಂಡ್ ರ್ಯಾಂಕ್ ತೊಗೊಳೋದಕ್ಕೆ ಮಾತ್ರ ಅಲ್ಲ ಒಂದು ವೇಳೆ ನಿಮ್ಮ ಟಾರ್ಗೆಟ್ ಏನಾದ್ರೂ ನಿಯರ್ ಟೆನ್ ತೌಸಂಡ್ ರ್ಯಾಂಕ್ ಇದ್ದರೆ ಈ ಸ್ಟ್ರಾಟಜೀಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಬಿಲೋ ಟೆನ್ ತೌಸಂಡ್ ರ್ಯಾಂಕಿಂಗ್ ಸಹ ಬರುತ್ತೆ ನೀವು ಈ ಸ್ಟ್ರಾಟಜೀಸ್ನ ನಾನು ಇವತ್ತೇನು ಹೇಳ್ತೇನೆ ಇದನ್ನು ಕ್ಲೀನಾಗಿ ಫಾಲೋ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ಟೋಟಲ್ ಟೆನ್ ಟಿಪ್ಸ್ ಕೊಡ್ತಾ ಇದ್ದೇನೆ ಅದರಲ್ಲಿ ಫಸ್ಟ್ ಟಿಪ್ ಬಂದುಬಿಟ್ಟು ಪ್ಲಾನಿಂಗ್ ಹೌದು ಯಾವುದೇ ಒಂದು ವಿಷಯನ ನೀವು ಅಚೀವ್ ಮಾಡಬೇಕಂದ್ರೆ ಪ್ಲಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಫಸ್ಟು ಆಫ್ ಅಥವಾ ಒನ್ ಡೇನ ಫುಲ್ ಪ್ಲಾನಿಂಗಿಗೆ ನೀವು ಟೈಮ್ ಸ್ಪೆಂಡ್ ಮಾಡಿ ಬೇಕಾದರೆ ಸೊ ಒನ್ಸ್ ಪ್ಲಾನಿಂಗ್ ಈಸ್ ರೆಡಿ ಅಂತ ಅಂತ ಅಂದರೆ ನಿಮಗೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಬಿಕಾಸ್ ಯು ಆಲ್ರೆಡಿ ವೆಲ್ ಪ್ಲ್ಯಾನ್ಡ್ ಟು ಅಚೀವ್ ಸಮಥಿಂಗ್ ನಿಮ್ಮ ಪ್ಲ್ಯಾನಿಂಗ್ ಕರೆಕ್ಟಾಗಿದ್ದರೆ ನಿಮಗೆ ನಾಳೆ ನಾನು ಏನು ಓದಬೇಕು ನಾಳೆ ನಾನು ಏನು ಮಾಡಬೇಕು ಎಲ್ಲ ನಿಮಗೆ ಆಲ್ರೆಡಿ ಪ್ಲ್ಯಾನ್ ಆಗಿರುತ್ತೆ ನಿಮ್ಗೆ ಏನಾದರೂ ಆಗಿಲ್ಲ ಅಂತ ಅಂದರೆ ನಿಮಗೆ ಕ್ಲಾರಿಟಿ ಇರೋಲ್ಲ ನಾನು ಇವತ್ತು ಇದನ್ನು ಚಾಪ್ಟರ್ ಮುಗಿಸಿದ್ದೀನಿ ನಾಳೆ ಯಾವ ಚಾಪ್ಟರ್ನ ಓದಬೇಕು ಅಥವಾ ನಾಳೆ ಯಾವ ಸಬ್ಜೆಕ್ಟ್ನ ಓದಬೇಕು ಎಷ್ಟೊತ್ತು ಓದಬೇಕು ಏನೂ ನಿಮಗೆ ಕ್ಲಾರಿಟಿ ಇರೋದಿಲ್ಲ ಸೊ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ನೀವು ಟೈಮ್ ಟೇಬಲ್ ಆಗಿರ್ಬೋದು ಎಷ್ಟು ದಿನ ಏನು ಓದ್ತೀರಾ ಏನು ಎಕ್ಸಿಕ್ಯೂಟ್ ಮಾಡ್ತೀರಾ ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡಬೇಕು ಸೆಕೆಂಡ್ ಟಿಪ್ ಕಾನ್ಸಂಟ್ರೇಟ್ ಫಸ್ಟ್ ಟೆನ್ ಮಿನಿಟ್ಸ್ ವೆನ್ ಯು ಸ್ಟಾರ್ಟ್ ದ ಸ್ಟಡಿ ತುಂಬ ವಿದ್ಯಾರ್ಥಿಗಳು ಇಲ್ಲೇ ಫೇಲ್ ಆಗೋದು ಏನು ಮಾಡ್ತಾರೆ ಒಂದು ಸ್ಟಡಿನ ಆವತ್ತು ಅವ್ರು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಕಾನ್ಸಂಟ್ರೇಟೇ ಮಾಡೋದಕ್ಕಾಗಲ್ಲ ಆ ಟಾಪಿಕ್ ಮೇಲೆ ಅಥವಾ ಆ ದಿನದ ಮೇಲೆ ಏನಕ್ಕೆ ಅಂತ ಅಂದರೆ ಅವರು ಫಸ್ಟ್ ಟೆನ್ ಮಿನಿಟ್ಸ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಒಂದು ಸ್ಟಡೀಸ್ನಲ್ಲಿ ನೀವು ಒಂದು ಫಸ್ಟ್ ಟೆನ್ ಮಿನಿಟ್ಸ್ ನೀವೇನಾದ್ರೂ ಫಿಕ್ಸ್ ಆಗಿ ಒಂದು ಕಡೆ ಕುತ್ಕೊಂಡ್ಬಿಟ್ಟು ಕ್ಲೀನಾಗಿ ಒಂದು ಟಾಪಿಕ್ನ ರೀಡ್ ಮಾಡಿದ್ರೆ ನೀವು ಬೇಕಾದರೆ ಯು ಕ್ಯಾನ್ ಅಬ್ಸರ್ವ್ ನೀವು ಆ ಡೇ ಫುಲ್ಲು ಕಂಟಿನ್ಯೂಸ್ ಆಗಿ ಮಿಕ್ಕಿರೋ ಪಾ ಅದ್ರ ಪಾಡಿಗೆ ಅದು ಕವರ್ ಆಗ್ತಾ ಇರುತ್ತೆ ಸಿಲೆಬಸ್ ಓಕೆ ಸೊ ಫಸ್ಟ್ ಟೆನ್ ಮಿನಿಟ್ಸ್ ಏನು ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ನೀವು ಮೋಸ್ಟ್ ಆಫ್ ದ ಟೈಮ್ನ ನೀವು ಸ್ಟಡಿಂಗಿಗೆ ಡೆಡಿಕೇಟ್ ಮಾಡಬೇಕು ಅಂತ ಫಸ್ಟು ಫಿಕ್ಸ್ ಆಗಿತ್ತಲೇ ಇಲ್ಲಿ ಸೊ ನೀವು ಹಾಗಂತ ಕೂತ್ಕೊಳ್ಳಿ ಓದೋದಕ್ಕೆ ಫಸ್ಟ್ ಟೆನ್ ಮಿನಿಟ್ಸ್ನ ನೀವು ಟೈಮ್ ಸ್ಪೆಂಡ್ ಮಾಡಿ ಓದೋದ್ ಕಡೆ ಈ ಒಂದೋ ನಿಮಗೆ ಅದು ಅರ್ಥ ಆಗ್ತಿಲ್ಲ ಟಾಪಿಕ್ ಏನೇ ನಿಮಗೆ ಡಿಸ್ಟ್ರಾಕ್ಷನ್ ಆದರೂ ಸಹ ನೀವು ಫಸ್ಟು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ನೀವು ಎದ್ದೇಳಬೇಡಿ ಆ ಪ್ಲೇಸಿಂದ ಇವತ್ತು ನಾನು ಏನೇ ಆದರೂ ಓದ್ತೀನಿ ಅನ್ನೋ ಒಂದು ಛಲದಿಂದ ಕೂತ್ಕೊಳ್ಳಿ ಸೊ ಯು ವಿಲ್ ಡೆಫಿನೆಟ್ಲಿ ನೀವು ಆ ಡೇ ವಿತ್ ಫುಲ್ ಕಾನ್ಫಿಡೆನ್ಸ್ ಅಂಡ್ ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಮಾಡ್ತೀರಾ ಸೊ ಕಾನ್ಸಂಟ್ರೇಟಿಂದ ನೀವು ಆ ಡೇ ಫುಲ್ಲು ಸ್ಪೆಂಡ್ ಮಾಡಬೇಕು ಓದಿನ ಕಡೆ ಅಂತ ಅಂದರೆ ಏನು ಮಾಡಬೇಕು ಅಂದರೆ ಮಧ್ಯೆ ಮಧ್ಯೆ ಗ್ಯಾಪ್ ತೊಗೋಬೇಡಿ ಓದೋವಾಗ ಹಾಗೆ ನೀವು ಆರ್ಗನೈಸ್ ಮಾಡ್ಕೊಳ್ಳಿ ನಿಮ್ಮ ಪ್ಲೇಸ್ನ ಓಕೆ ನಿಮ್ಮ ಪ್ಲೇಸ್ ಕ್ಲೀನ್ ಆಗಿರಬೇಕು ಆರ್ಗನೈಸ್ಡ್ ಆಗಿರಬೇಕು ನೀವು ನಿಮ್ಮ ಪ್ಲೇಸಲ್ಲಿ ಓದೋದಕ್ಕೆ ಕೂತಿದ್ದೀರಾ ಅಂದರೆ ನಿಮಗೆ ಕೇವಲ ನೀವು ಓದ್ತಾ ಇರುವಂತಹ ಸಬ್ಜೆಕ್ಟ್ ಬುಕ್ಗಳು ಮಾತ್ರ ಕಾಣಬೇಕು ಓಕೆ ಹಾಗೆ ಡೈಲಿ ಸಿಕ್ಸ್ ಟು ಸೆವೆನ್ ಅವರ್ಸ್ ಸ್ಲೀಪ್ ಈಸ್ ಮಸ್ಟ್ ಓಕೆ ನೀವು ಸ್ಲೀಪನ್ನ ಸ್ಯಾಕ್ರಿಫೈಸ್ ಮಾಡಬೇಡಿ ದಯವಿಟ್ಟು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಿಪ್ ಓಕೆ ಹಾಗೆ ಯು ಹ್ಯಾವ್ ಟು ಟೇಕ್ ಹೆಲ್ತಿ ಫುಡ್ಸು ನೀವು ಚಾಟ್ಸ್ ಅಥವಾ ಬೇರೆ ಏನೇ ಹೊರಗಡೆನ ಫುಡ್ ಆಗಿರ್ಬೋದು ಅದನ್ನೆಲ್ಲ ಬಿಟ್ಬಿಡಿ ಕೇವಲ ಹೆಲ್ತಿ ಫುಡ್ಸ್ನ ಮಾತ್ರ ತೊಗೊಳ್ಳಿ ಸಿಕ್ಸ್ ಟು ಸೆವೆನ್ ಅವರ್ಸ್ ಸ್ಲೀಪ್ ಮಾಡಿ ಹಾಗೆ ಸ್ಟಡಿ ಪ್ಲೇಸ್ನ ಆರ್ಗನೈಸ್ ಆಗಿ ಇಟ್ಕೊಳ್ಳಿ ಥರ್ಡ್ ಟಿಪ್ ಸ್ಪೆಂಡ್ ಈಕ್ವಲ್ ಟೈಮ್ ಫಾರ್ ಆಲ್ ಸಬ್ಜೆಕ್ಟ್ಸ್ ಹೇಗೆ ನೀವು ಈಕ್ವಲ್ ಟೈಮ್ನ ಸ್ಪೆಂಡ್ ಮಾಡಬೇಕು ಎವ್ರಿ ಸಬ್ಜೆಕ್ಟ್ಗೆ ಅಂದರೆ ನಿಮಗೆ ಟೋಟಲ್ ನಂಬರ್ ಎಷ್ಟಿದೆ ಡೇಸು ಅದನ್ನು ತಗೊಳ್ಳಿ ಡಿವೈಡೆಡ್ ಬೈ ನಿಮ್ಮೆಷ್ಟು ಸಬ್ಜೆಕ್ಟ್ ನೀವು ಅಟೆಂಪ್ಟ್ ಮಾಡ್ತಿದ್ದೀರಾ ಅದನ್ನು ಮಾಡಿ ನಿಮಗೆ ಯು ವಿಲ್ ಗೆಟ್ ನಂಬರ್ ಆಫ್ ಡೇಸ್ ಎಷ್ಟು ಡೇಸ್ನ ನೀವು ಎವ್ರಿ ಸಬ್ಜೆಕ್ಟ್ಗೆ ನೀವು ಸ್ಪೆಂಡ್ ಮಾಡ್ಬೋದು ಅಂತ ಕೆಲವೊಬ್ರಿಗೆ ಪಿ ಸಿ ಎಮ್ ಬಿ ಅಟೆಂಡ್ ಮಾಡ್ತಾ ಇರ್ತೀರ ಫೋರ್ ಸಬ್ಜೆಕ್ಟ್ ಕೆಲವೊಬ್ಬರು ಪಿ ಸಿ ಎಮ್ ಅಟೆಂಡ್ ಮಾಡ್ತಾ ಇರ್ತೀರಾ ತ್ರೀ ಸಬ್ಜೆಕ್ಟ್ಸ್ ನೀವು ಪಿ ಸಿ ಎಮ್ ಬಿ ಅಟೆಂಡ್ ಮಾಡ್ತಿದ್ರೆ ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ ಫೋರ್ ಮಾಡ್ಕೊಳ್ಳಿ ಪಿ ಸಿ ಎಮ್ ಅಟೆಂಡ್ ಮಾಡ್ತಾ ಇದ್ರೆ ನಂಬರ್ ಆಫ್ ಡೇಸ್ ಡಿವೈಡೆಡ್ ಬೈ ತ್ರೀ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಿಪೇರ್ ಡೇ ಟೈಮ್ ಟೇಬಲ್ ಇಲ್ಲಿ ನೀವು ಒಂದು ರಫ್ ಡೇ ಟೈಮ್ ಟೇಬಲ್ನ ಫಿಕ್ಸ್ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಮಂಡೇ ಟು ಸಂಡೇ ನೀವು ಏನು ಮಾಡ್ತೀರಾ ಪ್ರತಿಯೊಂದು ದಿನದಲ್ಲೂ ಯಾವ ಸಬ್ಜೆಕ್ಟ್ ಓದ್ತೀರಾ ಅಂತ ನೀವು ಫಿಕ್ಸ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೇನೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಫೋರ್ ಸಬ್ಜೆಕ್ಟ್ ಅಟೆಂಡ್ ಮಾಡ್ತಾ ಇದ್ದರೆ ದಟ್ ಈಸ್ ಪಿ ಸಿ ಎಮ್ ಬಿ ಅಟೆಂಡ್ ಮಾಡ್ತಾ ಇದ್ದರೆ ನೀವು ಒಂದು ವೀಕಲ್ಲಿ ಏನು ಮಾಡಬೇಕು ಅಂದರೆ ಸಿ ಫಾರ್ ಎಕ್ಸಾಂಪಲ್ ಮಂಡೇ ಮಂಡೇ ನೀವು ಫಿಸಿಕ್ಸ್ ಕೆಮಿಸ್ಟ್ರಿನ ಸೆಲೆಕ್ಟ್ ಮಾಡ್ಕೋಬೋದು ಹಾಗೆ ಟ್ಯೂಸ್ಡೇ ಮ್ಯಾಥ್ಸ್ ಬಯಾಲಜಿನ ಸೆಲೆಕ್ಟ್ ಮಾಡ್ಕೋಬೋದು ಹಾಗೆ ವೆಡ್ನೆಸ್ಡೇ ತಸ್ ಡೇ ಅಗೇನ್ ಪಿ ಸಿ ಎಮ್ ಬಿ ಹಾಗೆ ಫ್ರೈಡೆ ಸಾಟರ್ಡೆ ಪಿ ಸಿ ಎಮ್ ಬಿ ಓಕೆ ಸಂಡೇ ಬಂದುಬಿಟ್ಟು ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ಫಾರ್ ರಿವಿಷನ್ ಹಾಗೆ ನೀವು ಕೆಲವೊಂದು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಬೇಕಾಗುತ್ತೆ ಹಾಗೆ ಆನ್ಲೈನ್ ಟೆಸ್ಟ್ನ ಅಟೆಂಡ್ ಮಾಡಬೇಕಾಗುತ್ತೆ ಹಾಗೆ ಓಲ್ಡ್ ಕ್ವಶನ್ ಪೇಪರ್ ಸಹ ಸಾಲ್ವ್ ಮಾಡಬೇಕಾಗತ್ತೆ ದಿನ ಒಂದು ಸಬ್ಜೆಕ್ಟ್ ಓದೋದ್ರು ಬಂದೂ ಬೆಟರ್ ನೀವು ಒಂದು ಡೇನಲ್ಲಿ ಎರಡು ಸಬ್ಜೆಕ್ಟ್ನ ಓದೋದು ಓಕೆ ಐ ಪ್ರಿಫರ್ ಟು ಸ್ಟಡಿ ಡೇಲಿ ಟೂ ಸಬ್ಜೆಕ್ಟ್ಸ್ ಮಿನಿಮಮ್ ಫಿಫ್ತ್ ಟಿಪ್ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಸ್ಪೆಂಡ್ ಸಂಡೇ ಎಫೆಕ್ಟಿವ್ಲಿ ಸಿ ಹಿಯರ್ ನೀವು ಇಲ್ಲಿ ಸಂಡೇ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡೋ ಹಾಗಿಲ್ಲ ಪ್ಲೀಸ್ ಈ ಏನು ನಿಮಗೆ ಎಕ್ಸಾಮ್ ಟೈಮ್ ಏನಿರುತ್ತೆ ಅಲ್ಲಿ ಸ್ವಲ್ಪ ನೀವು ರೆಸ್ಪಾನ್ಸಿಬಲ್ ಆಗಿ ಯು ಹ್ಯಾವ್ ಟು ಸ್ಪೆಂಡ್ ದಸ್ ಟೈಮ್ ಫಸ್ಟ್ ಫಿಕ್ಸ್ ಆಗಿ ಮಕ್ಕಳೇ ಇಲ್ಲಿ ನೀವು ರೆಸ್ಟ್ ಮಾಡೋ ಹಂಗಿಲ್ಲ ಯಾವಾಗ ಈ ಕೆ ಸಿ ಇ ಟಿ ಏನು ನೀಟ್ ಪ್ರಿಪೇರ್ ಆಗ್ತಾ ಇರ್ತೀರ ಕೇವಲ ಎರಡರಿಂದ ಮೂರು ತಿಂಗಳಿರುತ್ತೆ ಆವಾಗ ಸ್ವಲ್ಪ ಸಂಡೇಸ್ ರೆಸ್ಟ್ ಮಾಡಬೇಕು ಅಂತ ನೀವು ಕಡಿಮೆ ಮಾಡಿ ಅದಕ್ಕೆ ನಾನು ಹೇಳಿದ್ದು ನೀವು ನೈಟ್ ಏನು ಸ್ಲೀಪ್ ಮಾಡ್ತೀರಾ ಅದು ಸಿಕ್ಸ್ ಟು ಸೆವೆನ್ ಅವರ್ಸ್ ನೀವು ಹೆಲ್ಸಿ ಸ್ಲೀಪ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬಂದುಬಿಟ್ಟು ನೀವು ಸಂಡೇನ ಎಫೆಕ್ಟಿವ್ ಡೇ ಹೇಗೆ ನೀವು ಪ್ರತಿಯೊಂದು ದಿನವೂ ಈ ಸಬ್ಜೆಕ್ಟ್ ಅಂತ ಓದಿರ್ತೀರಾ ಅದೇ ತರಹದಲ್ಲಿ ನೀವು ಸಂಡೇ ಸಹ ಎಫೆಕ್ಟಿವ್ ಆಗಿ ನೀವು ಅಲ್ಲಿ ಸ್ಟಡಿ ಪ್ಲ್ಯಾನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ರಿವಿಷನ್ ಫಸ್ಟ್ ರಿವಿಷನ್ ನೀವು ಹೇಗೆ ಮಾಡ್ತೀರಾ ಇಲ್ಲಿ ನೀವು ಕಂಪಲ್ಸರಿ ರಿವಿಷನ್ನ ಮಾಡಲೇಬೇಕು ಹಾಗೆ ಮಾಕ್ ಅಥವಾ ಆನ್ಲೈನ್ ಟೆಸ್ಟ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ನಿಮಗೇನಾದರೂ ಮಾಕ್ ಟೆಸ್ಟ್ ಅಥವಾ ಆನ್ಲೈನ್ ಟೆಸ್ಟ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಓಕೆ ಇಲ್ಲಿ ರಿವಿಷನ್ ಯಾವ ರೀತಿ ಇರಬೇಕು ಅಂತ ಅಂದರೆ ಸಿ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ವೀಕಲ್ಲಿ ಏನು ಓದಿರ್ತೀರ ಮಂಡೇ ಟು ಸ್ಯಾಟರ್ಡೆ ಅದ್ರ ರಿವಿಷನ್ ಫಸ್ಟ್ ಸಂಡೇ ಮಾಡ್ಕೊತೀರಾ ಸೊ ನೆಕ್ಸ್ಟ್ ಸೆಕೆಂಡ್ ವೀಕಲ್ಲಿ ಅಗೇನ್ ನೀವೇನು ಟಾಪಿಕ್ ಓದಿರ್ತೀರ ಸೆಕೆಂಡ್ ವೀಕ್ದು ಆ ಎಂಡಲ್ಲಿ ಸಂಡೇನಲ್ಲಿ ಏನು ಮಾಡ್ತೀರಾ ನೀವು ಜಸ್ಟ್ ನೀವು ಆ ವೀಕ್ದು ರಿವಿಷನ್ ಮಾಡಬೇಡಿ ಅಗೇನ್ ಫ್ರಮ್ ಫಸ್ಟಿಂದ ಸೆಕೆಂಡ್ ವೀಕ್ ಏನಿರುತ್ತೆ ಅದು ಎರಡೂ ಟುಗೆದರ್ ನೀವು ರಿವಿಷನ್ ಮಾಡ್ಕೋಬೇಕು ಹಾಗೆ ಥರ್ಡ್ ವೀಕ್ ಬಂದುಬಿಟ್ಟು ಥರ್ಡ್ ವೀಕ್ ಏನಾಗಿರುತ್ತೆ ಅದಷ್ಟೇ ಅಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ವೀಕ್ದು ರಿವಿಷನ್ ಮಾಡ್ಕೋಬೇಕು ಓಕೆ ಸೊ ನೀವು ರಿವಿಷನ್ ಮಾಡಲೇಬೇಕು ಕಂಪಲ್ಸರಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ನೀವು ಫೋರ್ತ್ ವೀಕಲ್ಲಿ ನೀವು ಓದ್ತಾ ಇದ್ದರೂ ಸಹ ನಿಮಗೆ ಫಸ್ಟ್ ವೀಕ್ ಏನು ಓದಿರ್ತೀವಿ ಅಂತ ಮರೆಯೋದಿಲ್ಲ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ ಓಕೆ ಅದು ಆ್ಯಡ್ ಆಗ್ತಾ ಇರುತ್ತೆ ನಿಮ್ಮ ನಾಲೆಡ್ಜ್ಗೆ ಸೊ ನೀವು ಫಸ್ಟ್ ವೀಕ್ ಏನು ಓದಿದ್ದೀರಾ ಸೆಕೆಂಡ್ ವೀಕ್ ಏನು ಓದಿರಾ ಥರ್ಡ್ ವೀಕ್ ಏನು ಓದಿರಾ ಫೋರ್ತ್ ವೀಕ್ ರಿವಿಷನ್ ಮಾಡುವಾಗ ಅದೆಲ್ಲದನ್ನು ನಿಮಗೆ ಫೋರ್ತ್ ವೀಕ್ನಲ್ಲಿ ಇನ್ಕ್ಲೂಡ್ ಆಗಬೇಕು ಹಾಗೆ ಇದೇ ರೀತಿ ಇದು ಆ್ಯಡ್ ಆಗ್ತಾ ಹೋಗಬೇಕು ರಿವಿಷನ್ ಓಕೆ ನೆಕ್ಸ್ಟ್ ಟಿಪ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ವೆರಿ ವೆಲ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಿಪ್ ಹಿಯರ್ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಜಸ್ಟು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ನಾನು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿಬಿಟ್ಟು ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರ ಅನ್ಲೆಸ್ ನಿಮ್ಗೆ ಏನಾದ್ರೂ ಒಂದು ಕಾನ್ಸೆಪ್ಟ್ ತೇರಿ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೆ ಅಥವಾ ಒಂದು ಟಾಪಿಕ್ ಅರ್ಥ ಆಗಲಿಲ್ಲ ಅಂದರೆ ನೀವು ಸಲ್ಯೂಷನ್ಸ್ನ ಹುಡ್ಕೋದಕ್ಕೆ ಅಂದರೆ ನ ನೀವು ಸಾಲ್ವ್ ಮಾಡೋದಕ್ಕೆ ಫೇಲ್ ಆಗ್ತೀರಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ಸ್ ವೈ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ನೀವು ಒಂದ್ಸಲ ಸಲ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ನೀವು ಯಾವುದೇ ರೀತಿಯ ನ್ಯೂಮರಿಕಲ್ ಕೊಟ್ಟರು ನೀವು ಸಾಲ್ವ್ ಮಾಡೋ ಕೆಪಬಿಲಿಟಿ ನಿಮಗೆ ಬರುತ್ತೆ ಒನ್ ಮೋರ್ ಥಿಂಗ್ ನಿಮಗೆ ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಕೆಲವೊಂದು ಸಲ ಏನಾಗಿರುತ್ತೆ ಲಿಂಕೇಜ್ ಇರುತ್ತೆ ಚಾಪ್ಟರಿಂದ ಚಾಪ್ಟರ್ಗೆ ಆ ಲಿಂಕೇಜ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟು ಪಿ ಯು ಸಿನಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ಕೆಮಿಕಲ್ ಬಾಂಡಿಂಗ್ ಹಾಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಲಿಂಕ್ ಇದೆ ಓಕೆ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಓದಬೇಕಂದ್ರೆ ನಿಮಗೆ ಕೆಮಿಕಲ್ ಬಾಂಡಿಂಗ್ ಅರ್ಥ ಆಗಿರಬೇಕು ಅಂದರೆ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಆ ರೀತಿ ನೀವು ಯಾವ ಚಾಪ್ಟರಿಂದ ಯಾವ ಚಾಪ್ಟರ್ ಲಿಂಕ್ ಇದೆ ಓಕೆ ಸೊ ಆ ಚಾಪ್ಟರ್ ಲಿಂಕ್ ಇರೋದನ್ನು ಬೇಸಿಕ್ ಫಸ್ಟ್ ನೀವು ಓದ್ಕೊಂಬಿಟ್ಟು ಆಮೇಲೆ ಫರ್ದರ್ ಏನಿರುತ್ತೆ ನೆಕ್ಸ್ಟು ಅಡ್ವಾನ್ಸ್ಡ್ ಅದನ್ನು ಓದಬೇಕು ಓಕೆ ನೀವು ಡೈರೆಕ್ಟಾಗಿ ಅಡ್ವಾನ್ಸ್ ಚಾಪ್ಟರ್ ಓದೋದಕ್ಕೆ ಹೋದರೆ ನಿಮಗೆ ಅರ್ಥ ಆಗೋಲ್ಲ ದಯವಿಟ್ಟು ಬೇಸಿಕ್ ಲಿಂಕೇಜ್ ಚಾಪ್ಟರ್ ಏನಿದೆ ಅದನ್ನು ಫಸ್ಟು ಕವರ್ ಮಾಡ್ಕೊಳ್ಳಿ ದೆನ್ ರೀಡ್ ಅಡ್ವಾನ್ಸ್ ಲಿಂಕೇಜ್ ಚಾಪ್ಟರ್ಸ್ ನೆಕ್ಸ್ಟ್ ಸ್ಟಿಪ್ ಗಿವ್ ಮೋರ್ ಟೈಮ್ ಟು ವೇಟೇಜ್ ಚಾಪ್ಟರ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ ಇಲ್ಲಿ ನೀವು ನಿಮಗೆ ಚಾಪ್ಟರ್ ವೈಸ್ ಏನು ವೇಟೇಜ್ ಇರುತ್ತೆ ಜಾಸ್ತಿ ಮಾರ್ಕ್ಸ್ ಯಾವ ಚಾಪ್ಟರಿಂದ ಬರ್ತಿರುತ್ತೆ ಆ ಚಾಪ್ಟರ್ಗೆ ನೀವು ತುಂಬ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಕೆಲವೊಂದು ಚಾಪ್ಟರಿಂದ ತುಂಬ ಕಡಿಮೆ ಬರ್ತಿರುತ್ತೆ ನಿಮಗೆ ಮಾರ್ಕ್ಸ್ ಓಕೆ ಓವರ್ ಆಲ್ ಆ ಚಾಪ್ಟರಿಂದ ನಿಮಗೆ ಒಂದು ಮಾರ್ಕ್ಸ್ ಬರ್ತಿರುತ್ತೆ ಅಂದ್ಕೊಳ್ಳಿ ಕೆಲವೊಂದು ಚಾಪ್ಟರಿಂದ ನಿಮಗೆ ಫೋರ್ ಅಥವಾ ಫೈವ್ ಮಾರ್ಕ್ಸ್ ಬರ್ತಿದೆ ಅಂತ ಅಂದ್ಕೊಳ್ಳಿ ನೀವು ಫೋರ್ ಫೈವ್ ಮಾರ್ಕ್ಸ್ ಎಲ್ಲಿ ಬರ್ತಿದೆ ಆ ಚಾಪ್ಟರ್ಗೆ ನೀವು ಜಾಸ್ತಿ ಓದಬೇಕು ನೀವು ಒಂದು ಚಾಪ್ಟರ್ ಇರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಕೆಲವೊಂದು ಸಲ ನೀವು ಅದನ್ನೇ ಓದ್ತಾ ಕೂತ್ಕೊಂಡ್ರೆ ನಿಮಗೆ ನೆನ್ಪಿಟ್ಕೊಳ್ಳಿ ಅಲ್ಟಿಮೇಟ್ಲಿ ಆ ಚಾಪ್ಟರಿಂದ ನಿಮಗೆ ಒಂದೇ ಮಾರ್ಕ್ಸ್ ಬರೋದು ವೆದರ್ ನೀವು ಫುಲ್ಲು ಎಷ್ಟು ನಂಬರ್ ಆಫ್ ಡೇಸ್ ನೀವು ಸ್ಪೆಂಡ್ ಮಾಡಿರ್ತೀರ ಆ ನಂಬರ್ ಆಫ್ ಡೇಸ್ನ ನೀವು ಒಂದೇ ಚಾಪ್ಟರ್ ಓದಿದ್ರು ನಿಮಗೆ ಒಂದೇ ಮಾರ್ಕ್ಸ್ ಬರೋದು ನೆನಪಿಟ್ಕೊಳ್ಳಿ ತುಂಬ ಸ್ಟೂಡೆಂಟ್ಸ್ ನನಗೆ ಇದು ಫೇವ್ರೆಟ್ ಚಾಪ್ಟರ್ ಅಂತ ನೀವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಫೇವ್ರೆಟ್ ಚಾಪ್ಟರಲ್ಲಿ ಏನಾಗಬೇಕು ಅಂದರೆ ಆ್ಯಕ್ಚುಲಿ ಅದನ್ನು ನೀವು ಕ್ವಿಕ್ಕಾಗಿ ಕವರ್ ಮಾಡಬೇಕು ಆ ಟಾರ್ಗೆಟ್ ಇಟ್ಕೊಳ್ಳಿ ಫೇವ್ರೇಟ್ ಚಾಪ್ಟರ್ ಅಂದರೆ ಐ ಹ್ಯಾವ್ ಟು ಕವರ್ ಇಟ್ ವೆರಿ ಫಾಸ್ಟ್ಲಿ ಅಂತ ಹೇಳಿಬಿಟ್ಟು ಓಕೆ ಕಮಿಂಗ್ ಟು ದ ಚಾಪ್ಟರ್ಸ್ ವೇಟೇಜ್ ನಾವು ನೋಡೋದಾದ್ರೆ ಫಸ್ಟ್ ಪಿ ನಲ್ಲಿ ಕೆಮಿಕಲ್ ಗೆ ವೇಟೇಜ್ ಇದೆ ಹಾಗೆ ಸೆಕೆಂಡ್ ಪಿ ಯು ಸಿ ಬಂದರೆ ಆಲ್ಮೋಸ್ಟ್ ಆಲ್ ಆಲ್ ಚಾಪ್ಟರ್ಸ್ಗೆ ಸೇಮ್ ವೇಟೇಜ್ ಇದೆ ಹೆಚ್ಚು ಕಡಿಮೆ ಒನ್ ಆರ್ ಮಾರ್ಕ್ಸ್ ಟೂ ಡಿಫ್ರೆನ್ಸ್ ಎಲ್ಲ ಚಾಪ್ಟರ್ಸ್ಗೂ ಅದರದೇ ಆದಂಥ ಸೇಮ್ ವೇಟೇಜ್ ಇದೆ ಸೆಕೆಂಡ್ ಪಿಯು ಸಿನಲ್ಲಿ ನೆಕ್ಸ್ಟ್ ಸ್ಟೆಪ್ ಮೇಕ್ ರಿವಿಷನ್ ನೋಟ್ಸ್ ವಿತ್ ಫಾರ್ಮುಲಾಸ್ ಹೌದು ನೀವು ಕಂಪಲ್ಸರಿ ರಿವಿಷನ್ ನೋಟ್ಸ್ನ ಮಾಡಲೇಬೇಕು ಈ ರಿವಿಷನ್ ನೋಟ್ಸ್ ಅಲ್ಲಿ ಫ್ಲೋರ್ ಚಾರ್ಟ್ ರೀತಿನಲ್ಲಿ ಅದು ಒಂದು ರಿವಿಷನ್ ನೋಟ್ ಇರಬೇಕು ಹಾಗೆ ಅದರಲ್ಲಿ ಆಯಾ ಕಾನ್ಸೆಪ್ಟ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿ ಫಾರ್ಮುಲಾ ಸಹ ಇರಲೇಬೇಕು ಸೊ ಈ ರಿವಿಷನ್ ನೋಟ್ಸ್ ಬಂದುಬಿಟ್ಟು ಎಲ್ಲ ಕಾನ್ಸೆಪ್ಟ್ಗಳನ್ನು ಇದು ಕವರಾಗಿರಬೇಕು ಹಾಗೆ ಫಾರ್ಮುಲಾಗಳನ್ನು ಕವರ್ ಆಗಿರಬೇಕು ಈ ರಿವಿಷನ್ ನೋಟ್ಸ್ನ ಹೇಗೆ ಮಾಡಬೇಕು ಅಂದರೆ ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆದ ತಕ್ಷಣವೇ ಅದನ್ನು ನೀವು ರಿವಿಷನ್ ನೋಟ್ಸ್ ಮಾಡಿಬಿಡಬೇಕು ಸೊ ಸೈಮಲ್ಟೇನಿಯಸ್ಲಿ ನಿಮ್ಮ ಸ್ಟಡಿ ಜೊತೆನೇ ನಿಮ್ಮದು ರಿವಿಷನ್ ನೋಟ್ಸ್ ರೆಡಿ ಆಗ್ತಾ ಹೋಗಬೇಕು ಓಕೆ ಡೋಂಟ್ಸ್ ಸ್ಪೆಂಡ್ ಟೈಮ್ ಮತ್ತು ರಿವಿಷನ್ ನೋಟ್ಸ್ ಮಾಡೋದಕ್ಕೆ ಸಪ್ರೇಟಾಗಿ ಓಕೆ ಅಲಾಂಗ್ ವಿತ್ ಯುವರ್ ಸ್ಟಡೀಸ್ ಯು ಹ್ಯಾವ್ ಟು ಮೇಕ್ ರಿವಿಷನ್ ನೋಟ್ಸ್ ವಿತ್ ಫಾರ್ಮುಲಾ ನೆಕ್ಸ್ಟ್ ಟಿಪ್ ಡೈಲಿ ನೀವು ಟ್ವೆಂಟಿ ಟು ಥರ್ಟಿ ಕ್ವಶನ್ಸ್ನ ಸಾಲ್ವ್ ಮಾಡಲೇಬೇಕು ಇದು ಇಂಪಾರ್ಟೆಂಟ್ ಟಿಪ್ ಇದರಲ್ಲಿ ನೀವು ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಬೇಡಿ ಡೈಲಿ ಏನು ನೀವು ಸಬ್ಜೆಕ್ಟ್ಸ್ಗಳನ್ನು ಓದ್ತಿರ್ತೀರಾ ಅವತ್ತೇ ಆ ರಿಲೇಟೆಡ್ ಸಬ್ಜೆಕ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ನಿಮಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂದರೆ ನೀವು ಕೆಲವೊಂದು ಕ್ವಶನ್ಸ್ನ ಅವತ್ತು ಅಟೆಂಡ್ ಮಾಡೋದಕ್ಕೆ ಆಗಲ್ಲ ಓಕೆ ಸೊ ಏನಕ್ಕೆ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೀವು ಅದನ್ನು ಅವತ್ತೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು ಏನಕ್ಕೆ ನೀವು ನೀವೇನಾದರೂ ಕಾನ್ಸೆಪ್ಟ್ ಬಿಟ್ಟಿದ್ದೀರಾ ಅಥವಾ ಯಾವುದಾದ್ರೂ ಟಾಪಿಕ್ ಬಿಟ್ಟಿರೋದ್ರಿಂದ ಏನಾದರೂ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಆ ಟಾಪಿಕ್ನ ಆವತ್ತೇ ಕ್ಲಿಯರ್ ಮಾಡ್ಕೊಳ್ಳಿ ಏನಕ್ಕೆ ಡೈಲಿ ನಾನು ಇಪ್ಪತ್ತರಿಂದ ಮೂವತ್ತು ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದು ನಿಮಗೆ ಇಪ್ಪತ್ತರಿಂದ ಮೂವತ್ತು ಕ್ವೆಶನ್ ಸಾಲ್ವ್ ಮಾಡಿದ್ರೆ ಯಾವ ರೀತಿ ಕ್ವಶನ್ಸ್ ಅಪಿಯರ್ ಆಗ್ತಾ ಇದೆ ಅಂತ ಫಸ್ಟು ಒಂದು ಕ್ಲಾರಿಟಿ ಬರುತ್ತೆ ಓಕೆ ಸೊ ನೀವು ಸ್ಟಡಿ ಮಾಡುವಾಗ ಏನೇನೆಲ್ಲ ಮಿಸ್ ಮಾಡ್ತಿರ್ತೀರಾ ಅದನ್ನೆಲ್ಲ ಮಿಸ್ ಮಾಡಲ್ಲ ಎಲ್ಲ ಕವರ್ ಮಾಡ್ಕೊಂಬಿಟ್ಟು ನೀವು ಸ್ಟಡಿ ಮಾಡೋದಕ್ಕೆ ಒಂದು ಸ್ಟ್ರಾಟಜಿ ಮಾಡ್ಕೊತೀರಾ ಓಕೆ ಸೆಕೆಂಡ್ ಥಿಂಗ್ ನೀವೇನಾದ್ರೂ ಕೆಲವೊಂದು ಕ್ವಶನ್ನ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಆ ದಿನದಲ್ಲಿ ಕೆಲವೊಂದು ಕ್ವಶನ್ನ ಅಟೆಂಡ್ ಮಾಡೋದಕ್ಕಾಗಲ್ಲ ಎಲ್ಲರಿಗೂ ಸೊ ಆವಾಗ ಏನಕ್ಕೆ ನಾವು ಆ ಕ್ವಶನ್ ಅಟೆಂಡ್ ಮಾಡ್ಕೊಳೋದಕ್ಕಾಗಲಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಸೊ ಅದರಿಂದ ನಮಗೇನು ಗೊತ್ತಾಗುತ್ತೆ ನಾವು ಏನಾದ್ರೂ ಕಾನ್ಸೆಪ್ಟ್ ಅಥವಾ ಟಾಪಿಕ್ನ ಬಿಟ್ಟಿದ್ದೀವಾ ಅದರಿಂದ ನಮಗೇನಾದ್ರೂ ಇಲ್ಲಿ ಅಟೆಂಡ್ ಮಾಡೋಕ್ಕಾಗ್ತಿಲ್ವಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಸೊ ಆವಾಗ ನೀವು ಆ ಕಾನ್ಸೆಪ್ಟ್ ಅಥವಾ ಟಾಪಿಕ್ಗಳನ್ನು ಕವರ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೀವೇನಾದ್ರೂ ನ್ಯೂಮರಿಕಲ್ಸ್ ಪ್ರಾಬ್ಲಮ್ನ ಅಲ್ಲಿ ಸಾಲ್ವ್ ಮಾಡ್ಕೊಳೋದಕ್ಕೆ ನೀವು ಡಿಫಿಕಲ್ಟ್ ಆಗ್ತಾ ಇದೆ ಅಂದರೆ ಸೊ ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು ನಿಮ್ಮದಲ್ಲಿ ವೀಕ್ನೆಸ್ ಇದೆ ಟು ಸಾಲ್ವ್ ದ ನ್ಯೂಮರಿಕಲ್ಸ್ ಅಂತ ಹೇಳ್ಬಿಟ್ಟು ಸೊ ಅವಾಗ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಅಲ್ಲಿ ಮೋರ್ ಟೈಮ್ನ ನೀವು ಸ್ಪೆಂಡ್ ಮಾಡಬೇಕು ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋದಕ್ಕೆ ಓಕೆ ಯು ಹ್ಯಾವ್ ಟು ಕನ್ಸಿಡರ್ ಡಿಫ್ರೆಂಟ್ ಡಿಫ್ರೆಂಟ್ ನ್ಯೂಮರಿಕಲ್ಸ್ ಆ್ಯಂಡ್ ಯು ಹ್ಯಾವ್ ಟು ಟ್ರೈ ಟು ಸಾಲ್ವ್ ಅವಾಗ ಮತ್ತೆ ಅಟೆಂಡ್ ಮಾಡಿದಾಗ ಅವಾಗ ಏನಾಗುತ್ತೆ ಆ ವೀಕೆ ನಿಮಗೆ ಸ್ಟ್ರೆಂತ್ ಆಗಿ ಕನ್ವರ್ಟ್ ಆಗಿರುತ್ತೆ ಲಾಸ್ಟ್ ಟಿಪ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಡಿಪ್ ಎಕ್ಸಿಕ್ಯೂಷನ್ ಹೌದು ಮಕ್ಕಳೇ ನಾವು ಪ್ಲಾನಿಂಗ್ ಮಾಡಿಬಿಟ್ಟು ಟೈಮ್ ಟೇಬಲ್ ಮಾಡ್ಕೊಂಬಿಟ್ಟು ಇಷ್ಟು ಡೇ ನಾವು ಡಿವೈಡ್ ಮಾಡಿಕೊಂಡು ಸಬ್ಜೆಕ್ಟ್ಸ್ಗೆ ಈ ರೀತಿ ಒಟ್ಕೊತೀವಿ ಈ ರೀತಿ ರಿವಿಷನ್ ಮಾಡ್ತೀವಿ ಅಂತ ಎಲ್ಲ ಒಂದು ಕಾನ್ಸೆಪ್ಟ್ ಮಾಡ್ಕೊಂಬಿಟ್ಟು ತೆನೆಲ್ಲಿ ಸುಮ್ಮನೆ ಕೂತ್ಬಿಟ್ರೆ ನಾವು ಸಕ್ಸೀಡ್ ಆಗೋಲ್ಲ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ಅದನ್ನು ನಾವು ಮಾಡಿ ತೋರಿಸ್ಬೇಕಾಗತ್ತೆ ಆ ಪ್ಲಾನಿಂಗ್ ಏನು ಮಾಡಿರ್ತೀವಿ ಅದ್ರ ಪ್ರಕಾರನೇ ನಾವು ಹೋಗಬೇಕಾಗುತ್ತೆ ಸೊ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ಈ ಪ್ಲಾನಿಂಗ್ನಲ್ಲಿ ಏನು ಹೇಳಿಕೊಟ್ಟಿದ್ದೀನಿ ಇಷ್ಟು ಸ್ಟ್ರಾಟಜೀಸ್ ಟಿಪ್ಸ್ನ ನಾನು ಇದನ್ನೆಲ್ಲ ನೀವು ಎಕ್ಸಿಕ್ಯೂಟ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಬಿಲೋ ತೌಸಂಡ್ ರ್ಯಾಂಕಿಂಗ್ ಓಕೆ ಹಾಗೆ ನೀವು ಟೆನ್ ತೌಸಂಡ್ ಏನು ರ್ಯಾಂಕಿಗೆ ಬಂದರೆ ಸಾಕಪ್ಪ ಅಂತ ಇರ್ತೀರೋ ಅವ್ರದ್ದು ಸಹ ನಿಮಗೆ ಫೈವ್ ತೌಸಂಡ್ ರ್ಯಾಂಕಿಂಗ್ ಬರೋ ಚಾನ್ಸಸ್ ಇರುತ್ತೆ ಸೊ ಒನ್ ಒಂದು ಮಾಸ್ ಕೂಡ ತುಂಬ ಡಿಫ್ರೆನ್ಸ್ ಮಾಡುತ್ತೆ ಸಿ ಇ ಟಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಪ್ಲೀಸ್ ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್ ಇನ್ ಸ್ಟಡಿ ಇವಾಗ ಉತ್ತಮ ಆಹಾರ ಸೇವಿಸಿ ಆರಿಂದ ಏಳು ಗಂಟೆ ನಿದ್ದೆ ಚೆನ್ನಾಗಿ ಮಾಡಿ ಹಾಗೆ ಈ ಏನು ಸ್ಟ್ರಾಟಜೀಸ್ ಹೇಳ್ಕೊಟ್ಟಿದ್ದೇನೆ ಇದನ್ನು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೆ ಸಿ ಇ ಟಿ ಎಕ್ಸಾಮ್ಸ್